हेलो स्टूडेंट्स, लेट्स बिगिन टुडेस लेसन फ्रॉम फिफ्थ स्टैंडर्ड हिंदी सेकेंड लेसन पार्ट दो, राज का सपना। दिस बॉयज नेम इज राज। ही इज सीइंग अ ड्रीम। व्हाट ऑल द थिंग्स ही सीज इन द ड्रीम लेट अस सी। ಇವನು ರಾಜ, ಇವನ ಕನಸು, ಇವನು ಬಂದು ಕೂಡಲೇ ಮಲಗ್ತಾನೆ, ಎಲ್ಲಿಂದ ಬಂದು ಮಲಗ್ತಾನೆ, ಇವನ ಕನಸಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ಈ ಲೆಸನಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳೋಣ ಓಕೆನಾ। ರಾಜ ಪಾಠಶಾಲಾ ಸೇ ಥಕಾ ಹುವಾ ಘರ್ ಆಯಾ, ವಹ ಸೀದೆ ಬಿಸ್ತರ್ ಪರ್ ಲೇಟ್ ಗಯಾ। ಉಸೆ ಗಹರಿ ನೀಂದ ಆ ರಹೀ ಥೀ, ವಹ ಸಪ್ನೋ ಕಿ ದುನಿಯಾ ಮೇ ಖೋ ಗಯಾ। ಉಸ್ನೆ ದೇಖಾ, ಉಸ್ನೆ ಸಪ್ನೆ ಮೇ ದೇಖಾ। ರಾಜ್ ಪಾಠಶಾಲಾ ಸೇ ಥಕಾ ಹುವಾ ಘರ ಆಯಾ, ರಾಜನೂ ಸ್ಕೂಲಿಂದ ಟಯರ್ಡ್ ಆಗಿ ಮನೆಗೆ ಬಂದ। ವಹ ಸೀದೆ ಬಿಸ್ತರ್ ಪರ್ ಲೇಟ್ ಗಯಾ, ಬಂದು ಕೂಡಲೇ ಬ್ಯಾಗನಲ್ಲಿಟ್ಟು ಡೈರೆಕ್ಟಾಗಿ ಬೆಡ್ ಮೇಲೆ ಹೋಗಿ ಮಲಗಿಬಿಟ್ಟ। ಉಸೆ ಗಹರಿ ನೀಂದ ಆ ರಹೀತಿ, ಅವನಿಗೆ ತುಂಬ ನಿದ್ದೆ ಬರ್ತಾ ಇತ್ತು। ಗಹರಿ ನೀನ್ ಅಂದರೆ ತುಂಬ ಜೋ ನಿದ್ದೆ ಬರ್ತಾ ಇರ್ತಲ್ಲ ಆ ಥರ, ತುಂಬ ನಿದ್ದೆ ಬರ್ತಾ ಇತ್ತು। ವಹ ಸಪ್ನೋ ಕಿ ದುನಿಯಾ ಮೇ ಖೋ ಗಯಾ, ಅವನು ನಿದ್ದೆ ಮಾಡ್ತೀ, ನಿದ್ದೆ ಮಾಡಿದ ಕೂಡಲೇ ಅವನಿಗೆ ಡ್ರೀಮ್ಸ್ ಸ್ಟಾರ್ಟ್ ಆಯಿತು, ಅಂದರೆ ಕನಸುಗಳು ಬರೋ ಸ್ಟಾರ್ಟ್ ಆಯಿತು। ಉಸ್ನೆ ಸಪ್ನೆ ಮೇದೇಕ, ಅಂದರೆ ಕನಸಲ್ಲಿ ಅವನು ಏನು ನೋಡ್ತಾನೆ, ಕನಸಲ್ಲಿ ಅವನು ಉಪವನ್ ಮೇ ದರ್ಬಾರ್ ಲಗಾಥ, ಸಿಂಹಾಸನ್ ಪರ್ ಫಲೋಂ ಕಾ ರಾಜ ಆಮ್ ಬೈಠೆ ಥೇ, ಏಕ್ ಓರ್ ಪ್ರಧಾನ ಮಂತ್ರಿ ನಾರಿಯಲ್ ಬೈಠೆ ಥೇ। ಅಲ್ಲಿ ಅವನ ಸ್ವಪ್ನದಲ್ಲಿ ಏನು ನೋಡ್ತಾರೆ, ಅವನದು ಕನಸಲ್ಲಿ ಏನು ನೋಡ್ತಾನೆ ಅಂದರೆ ಉಪವನ್ ಮೇ ದರ್ಬಾರ್ ಲಗಾತ, ಉಪವನ್ ಅಂದರೆ ಜಂಗಲ್, ಬಡಾಸ ಜಂಗಲ್ ಅಂದರೆ ದೊಡ್ಡ ಒಂದು ಫಾರೆಸ್ಟ್ ಇರ್ತಾರೆ, ಬಿಗ್ ಪಾರ್ಕ್ ವಿತ್ ಫುಲ್ ಆಫ್ ವೆಜಿಟೇಷನ್ ಅಂತ ಹೇಳ್ತಾನೆ, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇರ್ತದೆ, ವೆಜಿಟೇಷನ್ ಇರ್ತದೆ, ಆ ಥರ ದೊಡ್ಡದು ಗಾರ್ಡನ್ ಥರ ಅಂತಲೇ ಹೇಳ್ಬೋದು ನೀವು, ದೊಡ್ಡ ಪಾರ್ಕ್ ಅಥವಾ ಬಡಾಸ ಜಂಗಲ್ ಹೇಳ್ಬೋದು। ದರ್ಬಾರ್ ಲಗಾತ ಅಂದರೆ ಆಸ್ಥಾನ ಥರ ನಡೆದಿರ್ತಾರಲ್ಲ, ಎಲ್ಲರೂ ಕುತ್ಕೊಳ್ತಾರೆ ನೋಡ್ರಿ ಇಲ್ಲಿ ರಾಜನ ಥರ, ಆ ಥರ ಎಲ್ಲರೂ ಕುತ್ಕೊಂಡಿದ್ರು। ಸಿಂಹಾಸನ ಪರ್ ಫಲೋಂಕ ರಾಜ ಆಮ್ ಬೈಠೆ ಇದೆ, ಸಿಂಹಾಸನದಲ್ಲಿ ದೊಡ್ಡ ಸಿಂಹಾಸನದಲ್ಲಿ ಯಾರು ಕುತ್ಕೊಂಡ್ರು, ಫಲೋಂಕ ರಾಜ ಅಂದರೆ ಫ್ರೂಟ್ಸಲ್ಲಿ ಕಿಂಗ್ ಅಂತ ಹೇಳ್ತಾರಲ್ಲ, ಕಿಂಗ್ ಆಫ್ ದ ಫ್ರೂಟ್ಸ್ ಅಂದ್ಕೊಂಡು, ಆ ಥರ ಆಮ್ ಮ್ಯಾಂಗೋಗೆ ಹೇಳ್ತಾರೆ, ಮ್ಯಾಂಗೋ ಬೈಠೆ ಅಂದರೆ ಆಮ್ ಬೈಠೆ ಇದೆ। ಏಕೋರ್ ಪ್ರಧಾನ ಮಂತ್ರಿ ನಾರಿಯಲ್ ಬೈಠೆ ಇದೆ, ಪ್ರಧಾನ ಮಂತ್ರಿ ಇವರು ಪ್ರಧಾನ ಮಂತ್ರಿಯಾಗಿ ಯಾರು ಕುತ್ಕೊಂಡಿತ್ತು, ತೆಂಗಿನಕಾಯಿ ನಾರಿಯಲ್ ಬೈಠೆ। ದೂಸ್ರೆ ಓರ್ ಸೇನಾಪತಿ ಕೇಲಾ ಬೈಠೆ ಇದೆ, ದೂಸ್ರಿ ಓರ್ ಯಾರು ಕುತ್ಕೊಂಡಿದ್ರು, ಸೇನಾಪತಿ ಕೇಲಾ ಬೈಠೆ ಇದೆ, ಬನಾನ ಕುತ್ಕೊಂಡಿತ್ತು। ರಾಜ ಆಮ್ ಕಾ ರಂಗ್ ಕೇಸರಿಯಾ ಥಾ, ಎಲ್ಲರಿಗೂ ಗೊತ್ತಿದೆ ಮ್ಯಾಂಗೋ ಕಲರ್ ಆರೆಂಜ್ ಇದೆ ಅಂತ, ಸೊ ರಾಜನ್ ಕಲರ್ ರಾಜ ಆಮ್ ಕಾ ರಂಗ್ ಕೇಸರಿಯಾ ಥಾ, ಬಾಕಿ ದರ್ಬಾರಿ ವಿರಾಜಮಾನ್ ಥೇ, ಬಾಕಿಯವರೆಲ್ಲ ಯಾರ್ಯಾರಿದ್ರು ಅವರೆಲ್ಲ ಕುತ್ಕೊಂಡಿದ್ರು ಫ್ರೂಟ್ಸ್। ರಾಜಾನೇ ದರ್ಬಾರ್ ಶುರು ಕರ್ನೇಕೋ ಕಹ, ಅನಂತರ ಶುರು ಕಿಯಾ ಜಾ ಅಂತ ಹೇಳ್ತಾರಲ್ಲ, ಏನೇನೇನೇನು ತೊಂದರೆ ಇದೆ ಯಾರ್ಯಾರಿಗೆ ಆ ಥರ ಎಲ್ಲ ಏನಿದೆ ಹೇಳ್ರಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರು। ಈಗ ಮ್ಯಾಂಗೋ ರಾಜ ಆಗಿದ್ದಾರೆ, ನಾರಿಯಲ್ ಏನಾಗಿರ್ತಾರೆ ಸೇನಾಪತಿ ಆಗಿರ್ತಾರೆ, ಪ್ರಧಾನ ಮಂತ್ರಿ ಆಗಿರ್ತಾರೆ, ನಾರಿಯಲ್ ಪ್ರಧಾನ ಮಂತ್ರಿ ಮತ್ತು ಕೇಲಾ ಸೇನಾಪತಿ, ಈಗ ಏನೇನಾಗುತ್ತೆ ನೋಡೋಣ। ಸಮಯ ನಷ್ಟ ನ ಕರ್ತೆ ಹುಯೆ ಅಂಗೂರ್ನೇ ಕಹ, ಟೈಮ್ ಏನು ವೇಸ್ಟ್ ಮಾಡಿ, ದರ್ಬಾರ್ ಶುರು ಕಿಯಾ ಜಾಯ್ ಅಂತ ಹೇಳಿದ್ಕೊಳ್ಳಿ, ದರ್ಬಾರ್ ಸ್ಟಾರ್ಟ್ ಆಗಲಿ ಅಂತ ಹೇಳಿದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಿದೆ ಅಂಗೂರ್ನೇ ಕಹ, ಅಂಗೂರ್ ಅಂದರೆ ದ್ರಾಕ್ಷಿ ಗ್ರೇಪ್ಸ್, ಅಂಗೂರ್ನೇ ಕಹ, ಹಮ್ ದುನಿಯಾಕು ಮಿಠಾಸ್ ದೇತೆ ಹೇ, ತರ್ಬೂಜ್ ಔರ್ ಖರ್ಬೂಜಾ ಸಾಥ್ ಮೇ ಬೋಲೆ, ಹಮ್ ಗರ್ಮಿ ಕೆ ದಿನೋ ಮೇ ಲೋಗೋಂ ಕಿ ಥಕಾನ್ ಏವಂ ಪ್ಯಾಸ್ ಮಿಟಾತೆ ಹೇ। ಏನು ಹೇಳ್ತಾರೆ ಈಗ, ಫಸ್ಟ್ ದರ್ಬಾರ್ ಸ್ಟಾರ್ಟ್ ಆದಮೇಲೆ ಅಂಗೂರ್ ಹೇಳ್ತದೆ ಅಂದರೆ ಗ್ರೇಪ್ಸ್ ಹೇಳ್ತೀನಿ, ಏನಂತಾರೆ ಹಮ್ ದುನಿಯಾಕು ಮಿಠಾಸ್ ದೇತೆ ಹೇ, ನಾವು ಫುಲ್ ದುನಿಯಾಗಿ ಅಂದರೆ ಎಲ್ಲರಿಗೂ ನಾವು ಸ್ವೀಟ್ನೆಸ್ ಕೊಡ್ತೀವಿ, ಮಿಠಾಸ್ ದೇತೆ ಹೇ, ಅದನ್ನು ತಿನ್ಕೊಳ್ಳೋ ಸ್ವೀಟ್ ಆಗಿರ್ತದೆ ನೋಡ್ರಿ, ಆ ಥರ ಕೆಲವೊಂದು ಹುಳಿನೂ ಇರ್ತದೆ ಬಟ್ ಆಲ್ಮೋಸ್ಟ್ ಸೀಸನಲ್ಲಿ ತಿಂದರೆ ಸ್ವೀಟ್ ಆಗಿರ್ತದೆ। ತರ್ಬೂಜ್ ಅವ್ರ ಖರ್ಬೂಜ ಸಾಥ್ ಮೇ ಬೋಲೆ, ಹಮ್ ಗರ್ಮಿ ಕೆ ದಿನೋ ಮೇ ಲೋಗೋಂ ಕಿ ಥಕಾನ್ ಏವಂ ಪ್ಯಾಸ್ ಮಿಟಾತೆ ಹೇ, ಅಂದರೆ ಇದೆ ನೋಡ್ರಿ ಇದು ಏನು ಹೇಳ್ತಾರೆ, ಇದು ವಾಟರ್ ಮಿಲನ್ ಮತ್ತು ಮಸ್ಕ್ ಮಿಲನ್ ಹೇಳ್ತಾರೆ ನೋಡ್ರಿ, ವಾಟರ್ ಮಿಲನ್ ಮಸ್ಕ್ ಮಿಲನ್, ಇದೆರಡೂ ನಾವು ಸಮ್ಮರಲ್ಲಿ ತಿಂದಿದ್ದ ಕೂಡಲೇ ನಮಗೇನಾಗುತ್ತೆ ಥರ್ಸ್ಟ್ ಆಗಿ ಹೊರಗಿಂದ ಬಂದ ಕೂಡಲೇ ಅದ್ರ ಜ್ಯೂಸು ಅಥವಾ ಮಸ್ಕ್ ಮಿಲನ್ ಅಥವಾ ಏನಿದು ವಾಟರ್ ಮಿಲನ್ ತಿಂದ ಕೂಡಲೇ ಫುಲ್ ಖುಷಿಯಾಗಿರ್ತದೆ, ಎಷ್ಟು ಚೆನ್ನಾಗಿದೆಯಲ್ಲ ಅಂದ್ಕೊಂಡು ಇದು ಸಮ್ಮರ್ ಸೀಸನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರಲ್ವ ಅದಕ್ಕೆ। ಸೊ ನೆಕ್ಸ್ಟ್ ಯಾರು ಬರ್ತಾರೆ, ಈಗ ಗೊತ್ತಾಯ್ತಲ್ಲ, ತರ್ಬೂಜ್ ಅಂದರೆ ವಾಟರ್ಮಿಲನ್, ಆನಂತರ
ಕರ್ಬೂಜ ಅಂದರೆ ಮಸ್ಕ್ ಮೆಲನ್. ಸೊ ನೆಕ್ಸ್ಟ್ ಏನಾಗುತ್ತೆ, ರಾಜಾನೇ ಸಂತ್ರೆ ಕೋ ಆವಾಜ್ ದಿ, ಆನಂತರ ಆರೆಂಜಿ ಕೇತಾನೆ, ಏನು ಅವನೇನು ಹೇಳ್ತಾನೆ ಅಂದ್ಕೊಂಡು, ಸಂತ್ರೆನೇ ಕಹ ಮೇರಾ ರಸ್ ಅವ್ರ ಮುಜಿಸೆ ಬನಿ ಮಿಠಾಯಿ ಲೋಗೋ ಕೋ ಖುಷಿ ಖುಷ್ ಕರ್ತಿ ಹೇ, ಅಂದರೆ ಅವನ ರಸ ಅಂದರೆ ಸಂತ್ರೆದು ಮ್ಯಾಂಗೋ ಜ ಇದು ಆರೆಂಜ್ ಜ್ಯೂಸು ಮತ್ತು ಆರೆಂಜಸ್ ಎಲ್ಲ ಜಾಸ್ತಿ ಸ್ವೀಟ್ಸಿಗೆ ಫ್ಲೇವರ್ ಬರಲಿ ಅಂತ ಹಾಕ್ತಾರೆ ನೋಡ್ರಿ, ಆ ಮಿಠಾಯಿ ಲೋಗೋ ಕೋ ಖುಷ್ ಕರ್ತಿ ಹೇ ಅಂತ ಹೇಳ್ತಾರೆ. ಉತ್ತನೆ ಮೇ ಅಮೃತ್ ಬೋಲಾ ಮುಜೆ ದೇಖತೆ ಹಿ ಛೋಟೆ ಬಡೆ ಖಾನೆ ಕೋ ದೌಡ್ ಆತೆ ಹೇ. ಇದು ಯಾರು ಅಮೃತ್ ಅಂದರೆ ಪೆರ್ಲೆಣ್ಣೆ ಅಂತ ಹೇಳ್ತಾರೆ, ಕ್ವಾ ಫುಡ್ ಕಾ ಅಂತ ಹೇಳ್ತಾರೆ ಇಂಗ್ಲೀಷಿಂದ. ಅಮೃತ್ ಕೋ ಅಮೃತ್ನೇ ಬೋಲಾ ಮುಜೆ ದೇಖತೆ ಹಿ ಛೋಟೆ ಬಡೆ, ಯಾರು ದೊಡ್ಡವರಿರಲಿ ಸಣ್ಣವರಿರಲಿ ಎಲ್ಲರೂ ತಿನ್ನೋಕ್ಕೆ ಓಡೋಡ್ ಬಂದ್ಬಿಡ್ತಾರೆ ನನಗೆ ನೋಡಿ ಅಂತ ಪೇರ್ಲೆಣ್ಣೆ ಹೇಳುತ್ತೆ. ನೆಕ್ಸ್ಟ್ ಅಬ್ ಭಾರಿ ಶರೀರ್ ವಾಲೆ ಪಪೀತೆ ಕಿ ಬಾರಿ ಥಿ, ಈಗ ಪಪ್ಪಾಯ ಪಪ್ಪಾಯ ಏನು ಹೇಳುತ್ತೆ ನೋಡೋಣ, ದೊಡ್ಡ ದೊಡ್ಡದಾಗಿ ಬೆಳೆಯುತ್ತಲ್ಲ ಅದು ಅದಕ್ಕೆ ಭಾರಿ ಶರೀರ ಅಂದರೆ ತುಂಬ ದಪ್ಪವಾಗಿ ಬರುತ್ತಲ್ಲ ಅಂದ್ಕೊಂಡು. ವಹ ಕಹ ಊಟ ಅದೇ ಹೇಳ್ತಾರೆ ಮೇ ಕೋಮಲ್ ಆರ್ ಮಧುರ್ ಹೂ ಲೋಗ್ ಮುಜೆ ಪಸಂದ್ ಕರ್ತೆ ಹೇ. ಕೋಮಲ್ ಮತ್ತು ಅಂದರೆ ನೀವು ಕಟ್ ಮಾಡ್ಲಿಕ್ಕೆ ಹೋದರೆ ಈಸಿಯಾಗಿ ಕಟ್ ಆಗಿಬಿಡ್ತಾರೆ, ಕೋಮಲ್ ಮತ್ತು ಮಧುರವಾಗಿದೆ ಅದಕ್ಕೆ ಲೋಗ್ ಮುಜೆ ಪಸಂದ್ ಕರ್ತೆ, ಎಲ್ಲರೂ ನಮ್ಗೆ ಇಷ್ಟಪಡ್ತಾರೆ. ಉತ್ತನೆ ಮೇ ಸೇಬ್ ಬೋಲಾ ಜೋ ಕೊಯಿ ಪ್ರತಿದಿನ ಏಕ್ ಸೇಬ್ ಖಾಯೇಗಾ ವಹ ರೋಗ ಯಾ ಬಿಮಾರಿ ಸೆ ದೂರ್ ಹೋ ಜಾಯೇಗಾ ಅಂತ ಹೇಳ್ತಾರೆ. ಅಷ್ಟಕ್ಕೆ ಪಪೀತ ಆದಮೇಲೆ ಪಪಾಯ ಆದಮೇಲೆ ಆ್ಯಪಲ್ ಹೇಳುತ್ತೆ, ಯಾರು ನನ್ನನ್ನು ದಿನಾಲೂ ಒಂದು ತಿಂತಾರೆ ಅವ್ರಿಗೆ ಯಾವ ರೋಗನೂ ಬರಲ್ಲ, ರೋಗ ಮುಕ್ತವಾಗಿರ್ತಾರೆ, ಯಾವ ಬಿಮಾರಿನೂ ಬರಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ ಹೇಳ್ತಾರೆ ನೋಡ್ರಿ, ಅದಕ್ಕೆ ದಿನಾಲೂ ಒಂದು ಆ್ಯಪಲ್ ತಿನ್ನಬೇಕು ಅಂತ ಹೇಳ್ತಾರೆ. ಅದನ್ನು ತಿಂದರೆ ಯಾವ ರೋಗಗಳನ್ನು ಬರಲ್ಲ, ಬಿಮಾರಿ ಬರಲ್ಲ ಅಂತ ಆ್ಯಪಲ್ ಹೇಳುತ್ತೆ. ತುರಂತ ಹಿ ಜಾಮೂನ್ನೇ ಬೋಲ, ಜಾಮೂನ್ ಅಂದರೆ ಇದು ಬ್ಲ್ಯಾಕ್ ಇದು ಬರ್ತದೆ ನೋಡ್ರಿ ದ್ರಾಕ್ಷಿ ಜನ, ಜಾಮೂನ್ನೇ ಬೋಲ ಜಾಮೂನ್ ಭಾಯಿನೇ ಕಹ ಮೇ ಕಸೇಲ ಹೋತೆ ಹುವೆ ಭಿ ಔಷಧಿ ಬನಾನೇಕೆ ಕಾಮ್ ಆತಾ ಹೂ. ಕಸೇಲ ಅಂದರೆ ಒಂಥರ ಕಹಿ, ಅಷ್ಟು ಸ್ವೀಟ್ ಇಲ್ಲದೆ ನಾನು ಸ್ವಲ್ಪ ಕಹಿ ಇದ್ರೂ ಎಷ್ಟೋ ಔಷಧಿಗಳಿಗೆ ನಾನು ಉಪಯೋಗವಾಗಿದ್ದೀನಿ ಅಂತ ಹೇಳ್ತಾನೆ. ಅಚಾನಕ್ ರಾಜ್ಕಿ ಆಖೆ ಖುಲಿ ಉಸ್ನೆ ಮಾ ಕೋ ಸಪ್ನೇಕೆ ಬಾರೆ ಮೇ ಬತಾಯ ಮಾನೆ ಹಸ್ಕರ್ ಕಹ ಕಕ್ಷಾ ಕಿ ಬಾತೆ ಯಾದ್ ಕರ್ಕೆ ಸೋಯಾ ಇಸ್ಲಿಯೆ ಅಪ್ ಸಪ್ನ ಆಯಾ ಅಂತ ಹೇಳ್ತಾರೆ. ಏನಾಯಿತು ಸ್ಕೂಲಲ್ಲಿ ಏನೇನಾಯಿತು ಅದನ್ನೆಲ್ಲ ನೆನಪಿಸ್ಕೊಳ್ತಾ ಹಾಗೆ ಮಲಗ್ತೀಯಲ್ಲ ನೀನು, ಅದಕ್ಕೆ ನಿನಗೆ ಆ ಥರದ್ದು ಕನಸು ಬಿತ್ತು, ನಾವೇನೇನು ಸ್ಕೂಲಲ್ಲಿ ಅಥವಾ ಏನೇನು ಯೋಚನೆ ಮಾಡ್ತಾ ಇರ್ತೀವಲ್ಲ ಅದರದೇ ಕನಸುಗಳು ಬಿಡ್ತವೆ ಅಂದ್ಕೊಂಡು ಇದೊಂದು ಸಪ್ನ. ಇದು ರಾಜ್ ನೋಡಿದ ಸಪ್ನದಲ್ಲಿ ಎಲ್ಲದು ಫ್ರೂಟ್ಸ್ ಬಗ್ಗೆ ಅವನು ನೋಡಿ ಆ ಫ್ರೂಟ್ಸ್ ಏನೇನು ಹೇಳ್ತಾರೆ ಅದರದ್ದು ಫ್ರೂಟ್ಸಿನ ಸ್ಪೆಷಾಲಿಟಿ ಏನು ಅಂದ್ಕೊಂಡು ಈ ಲೆಸನ್ ಇರೋದು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್.